ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಈ ದಿನ ನಾನು ಸೋರ್ಲೆ ಕುಡಿಯಿಂದ ಚಟ್ನಿ ಮಾಡೋದನ್ನು ಇದ್ದೀನಿ ಸಾಮಾನ್ಯವಾಗಿ ಮಲೆನಾಡ ಜನರಿಗೆ ಇದು ಈ ಸಸ್ಯದ ಪರಿಚಯ ಇದ್ದೇ ಇರ್ತದೆ ಹಾಗಾದರೆ ನೋಡೋಣ ಬನ್ನಿ ಇದೇ ನೋಡಿ ಸೋರ್ಲೆ ಕುಡಿ ಕಾಣ್ತಾ ಇದೆಯಲ್ಲ ಈ ದಂಟನ್ನು ಸಹ ಉಪಯೋಗಿಸಿ ಸಾರನ್ನು ಸಹ ರೆಡಿ ಮಾಡ್ಕೊಳ್ಬೋದು ಈ ಸಾರನ್ನು ಉಪ್ ಉಪಯೋಗಿಸೋದ್ರಿಂದ ಆ್ಯಸಿಡಿಟಿ ಕಡಿಮೆ ಆಗ್ತದೆ ಹಾಗೆ ನಾಲಿಗೆಯ ರುಚಿ ಹೆಚ್ಚು ಮಾಡ್ತದೆ ಈ ಸೋರ್ಲೆ ಕುಡಿಯನ್ನು ಉಪಯೋಗಿಸೋದ್ರಿಂದ ಮಲಬದ್ಧತೆಯನ್ನು ನಿವಾರಣೆ ಮಾಡ್ಬೋದು ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ ಹಾಗೆ ಮೂಲವೇಧಿ ಇದ್ದವರು ಸಹ ಇದನ್ನು ಉಪಯೋಗವನ್ನು ಮಾಡ್ಬೋದು ಹಾಗಾದರೆ ಇದನ್ನು ಹೇಗೆ ಮಾಡೋದು ಈ ಚಟ್ನಿಯನ್ನು ಅಂಥೇಳಿ ನೋಡ್ಕೊಂಡು ಬರೋಣ ಬನ್ನಿ ಇದರಿಂದ ಅನೇಕ ಖಾದ್ಯಗಳನ್ನು ಸಹ ತಯಾರು ಮಾಡ್ಬೋದು ನಾನಿಲ್ಲಿ ಒಂದು ಕಪ್ ಸೋರ್ಲೆ ಕುಡಿಗಳನ್ನು ತೆಗೆದುಕೊಂಡಿದ್ದೇನೆ ಹಾಗೆ ಸ್ವಲ್ಪ ರುಚಿಗೆ ಹಣ್ಣು ಹಾಗೆ ಒಂದು ಕಪ್ ಕೊಬ್ಬರಿ ತುರಿಯನ್ನು ಸಹ ತೆಗೆದುಕೊಂಡಿದ್ದೇನೆ ಒಂದು ಚಮಚ ಕಾಳು ಮೆಣಸಿನ ಪುಡಿಯನ್ನು ತೆಗೆದುಕೊಂಡಿದ್ದೇನೆ ಹಾಗೆ ಒಂದು ಚಮಚ ಜೀರಿಗೆಯನ್ನು ಸಹ ತೆಗೆದುಕೊಂಡಿದ್ದೇನೆ ನಂತರ ಐದರಿಂದ ಆರು ಕಾಯಿಗಳನ್ನು ತೆಗೆದುಕೊಂಡಿದ್ದೇನೆ ಹೇಗೆ ಮಾಡೋದು ಅಂಥೇಳಿ ನೋಡೋಣ ಇಲ್ಲಿ ಒಂದು ಪಾತ್ರೆಗೆ ಒಣಮೆಣಸು ಹಾಗೂ ಜೀರಿಗೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ತಾ ಇದ್ದೀನಿ ಇದಕ್ಕೆ ಎಣ್ಣೆಯನ್ನು ಅಥವಾ ತುಪ್ಪವನ್ನು ಯಾವುದನ್ನು ಹಾಕೋದು ಬೇಡ ಹಾಗೆ ಫ್ರೈ ಮಾಡಿಕೊಳ್ಳೋಣ ಇದನ್ನು ತೆಗೆದಿಟ್ಟು ನಂತರ ಅದೇ ಪಾತ್ರೆಗೆ ಸೋರ್ಲೆ ಕುಡಿಗಳನ್ನು ಹಾಕಿಕೊಳ್ತಾ ಇದ್ದೇನೆ ಇದು ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡಿಕೊಳ್ಬೇಕು ನೋಡಿ ಕಾಣ್ತಾ ಇದೆಯಲ್ಲ ಈಗ ಕಲರ್ ಚೇಂಜ್ ಆಗಿದೆ ನಂತರ ಇದನ್ನು ರುಬ್ಕೊಳ್ಳೋಣ ಕಾಯಿ ತುರಿ ಹಣ್ಣು ಉಪ್ಪು ಜೀರಿಗೆ ಹಾಗೂ ಒಣಮೆಣಸು ಎಲ್ಲವನ್ನು ಹಾಗೂ ಕಾಳು ಮೆಣಸಿನ ಪುಡಿ ಎಲ್ಲವನ್ನು ಸೇರಿಸಿ ನೀರನ್ನು ಹಾಕಿ ಚೆನ್ನಾಗಿ ರುಬ್ಬಿಕೊಂಡರೆ ಟೇಸ್ಟಿಯಾದ ಹೆಲ್ದಿಯಾದ ಸೋರ್ಲೆ ಕುಡಿಯೋ ಚಟ್ನಿ ರೆಡಿಯಾಗಿದೆ ನೋಡಿ ಇದನ್ನು ಕೊಬ್ಬರಿ ಎಣ್ಣೆಯನ್ನು ಅನ್ನದ ಜೊತೆಗೆ ಕೊಬ್ಬರಿ ಎಣ್ಣೆಯನ್ನು ಹಾಕಿಕೊಂಡು ಈ ಚಟ್ನಿಯನ್ನು ಕಲಸಿಕೊಂಡು ಊಟ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರ್ತದೆ ಹಾಗೆ ಹೆಲ್ದಿ ಕೂಡ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು